ಸ್ವಾಭಿಮಾನಿ ಶಿವರಾಮೇಗೌಡ ಫೈಟರ್ ರವಿ ನಡುವೆ ಬಿಜೆಪಿ ಟಿಕೆಟ್ ಫೈಟ್ ಕಾಂಗ್ರೆಸ್ ಮಣಿಸಲು ಸುರೇಶ್ ಗೌಡ ಲಾಸ್ಟ್ ಮಿನಿಟ್ ಸರ್ಕಲ್ ನಾಗಮಂಗಲ ಕೈವಶಕ್ಕೆ ಚಲರಾಯಸ್ವಾಮಿ ರಣತಂತ್ರ ನಾಲ್ವರ ನಡುವಿನ ಹಣ ಮತದಾರನ ಮತದಾರರ ಒಲವು ಅತಂತ್ರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ತರ ವಿಚಿತ್ರ ಆಗ್ಲೇ ಹೌದು ಒಂದು ಜೆ ಒಂದು ಕಾಂಗ್ರೆಸ್ನ ಸೋಲ್ಸಿ ವಿಧಾನಸಭೆ ಸ್ವಾಮಿ ಚಲರಾಯಸ್ವಾಮಿ ಸ್ವಾಮಿ ಅವ್ರನ್ನ ಸೋಲ್ಸಿ ವಿಧಾನಸಭೆ ಗೌಡ ಈ ಮೂರು ಜನ ಒಟ್ಟಿಗೆ ಅನಹಣಿ ಇರಲಿಲ್ಲ ಹೌದು ಟು ಫೇಸ್ ಆಗಲಿ ಯಾರೋ ಇಬ್ರು ನಡೆಯುವ ನಡೀತಾ ಇತ್ತು ಶಿವರಾಮೇಗೌಡರು ಆ ಕಡದಲ್ಲಿದ್ದಾರೆ ಎರಡು ಸಾರಿ ಎಂ ಎಲ್ ಎ ಶಿವರಾಮೇಗೌಡರು ಹ್ಮ್ ಎರಡು ಸಾರಿ ಎಂ ಎಲ್ ಎ ಸುರೇಶ್ ಗೌಡ್ರು ಮೂರ್ ಸಾರಿ ಎಂ ಎಲ್ ಎ ಚೆಲಾಯಸ್ವಾಮಿ ನೈನ್ಟಿ ನೈನ್ ಟೂ ತೌಸಂಡ್ ಫೋರ್ ಟೂ ತೌಸಂಡ್ ತರ್ಟೀನ್ ಅಲ್ಲಿ ಎರಡ್ ಸಾವಿರ ಗೆದ್ದವರು ಇಬ್ರು ಮೂರ್ ಸಾವಿರ ಗೆದ್ದವರು ಒಬ್ರು ಈಗ ಇವರ ನಡುವೆ ಕಾಳಾಗ ಅವರ ನಡುವೆ ಫೈಟರ್ ರವಿ ಹಾರಾಟ ತೂರಾಟ ಹೋರಾಟ ನಾನೇ ಕಡಿಮೆ ಇಲ್ಲ ಫೈಟರ್ ರವಿ ಎಂಟ್ರಿ ಆಗಿದೆ ರೋಚಕ ಅದು ಸುರೇಶ್ ಗೌಡ್ರು ಸೋಲ್ಸ್ಬೇಕು ಅಂತ ರಾಜಕಾರಣ ಜಿದ್ದಿಗೆ ಬಿದ್ದಾಗ ಜನಗಳ ರೆಸ್ಪಾನ್ಸ್ ನೋಡಿ ಅಯ್ಯೋ ದೇವ್ರೆ ನಾನು ಯಾಕೆ ಮೇಲೆ ಅಂತ ಹೋದ್ರು ನಾನು ನಮ್ಮ ಜೆ ಬಿಜೆಪಿ ಸೇರಲ್ಲ ಯಾವುದೇ ಕಾರಣಕ್ಕೂ ಬಿಜೆಪಿ ಸವಾಸ ಬೇಡ ಅನ್ನೋ ಶಿವರಾಮೇಗೌಡ ಅದೇನೋ ಹೋಗಿ ಬಿಜೆಪಿ ಅಪ್ಪಿಕೊಂಡು ತಪ್ಪಿಕೊಂಡು ಸೇರ್ಕೊಬಿಟ್ಟವ್ರು ಈಗ ಈಗ ಅವ್ರಿಬ್ರು ನೋಡುವ ಟಿಕೆಟ್ ಫೈಟ್ ನಡೀತಾ ಇದೆ ನೋಡ್ಬೇಕೇನು ಅಂತ ಬಟ್ ಇದೇ ಫಾರ್ ದ ಫಸ್ಟ್ ಟೈಮ್ ನಾಗಮಂಗಲದ ರಾಜಕಾರಣದ ಇತಿಹಾಸದಲ್ಲಿ ಈ ಮಟ್ಟಿಗಿನ ಸ್ಪರ್ಧೆ ಏರ್ಪಟ್ಟಿರೋದು ಇದೇ ಮೊದಲ ಬಾರಿ ಇದೇ ಮೊದಲು ಶಿವರಾಮೇಗೌಡ್ರು ಯಾರು ಓಟ್ ಕೇಳ್ತಾರೆ ಫೈಟರ್ವಿ ಯಾರು ಓಟ್ ಕೇಳ್ತಾರೆ ಅಂತ ಅಣ್ಣಾ ಅಣ್ಣಾ ಅವರಿಬ್ಬರು ಚಲರಾಯ ಸುರೇಶ್ ಗೌಡ ಓಕೆ ಇವರೇನ್ ಖರ್ಚು ಯುವರ ಅವರು ಮೀರ್ ಖರ್ಚು ಮಾಡ್ತಾರೆ ಹೌದು ಫೈಟರ್ ರವಿ ಎಲ್ರಿಗೂ ಮೀರ್ ಖರ್ಚು ಮಾಡಕ ರೆಡಿ ಶುರಮೇ ರೆಡಿ ದುಡ್ಡೇ ಸಾಲಾಗಿಲ್ಲ ಹಾಕ್ಬೇಕು ಅಂತ ಏನಿಲ್ಲ ಇವರಗಳೆಲ್ಲ ಏನ್ ಏ ನೀವು ಅಣ್ಣಾ ಚುನಾವಣೆ ಮಾಡ ಸಪೋರ್ಟ್ ಮಾಡ್ತೀರಾ ಆಪೋಸಿಟ್ कैंडिडेट ಕೂ ಸಾಲ ಕೊಡ್ತಾರೆ ಆ ಆಪೋಸಿಟ್ कैंडिडेट ಕೂ ಸಾಲ ಕೊಡ್ತಾರೆ ಕೊಟ್ಬಿಡ್ ಚುಡಾಣೆ ವಾಡ್ತಾರೆ ಅಲ್ಲ ಮೊದಲು ಕೊಡೋರು ಈಗ ಕೊಡಕ್ಕೆ ಅಲ್ಲ ಹೇಳಿದ್ ಆ ಕೆಪಾಸಿಟಿ ಐತೆ ಈಗ ಈಗ ಏನ ಆಗ್ಬಿಡಿದೆ ಜನ ಕನ್ಫ್ಯೂಸ್ ಇಲ್ಲ ಸ್ವಾಮಿನ ಇಲ್ಲ ಸುರೇಶ್ ಗೌಡ್ರ ಇಲ್ಲ ಗೌಡ್ರ ಇಲ್ಲ ಫೈಟರ್ ರವೀನಾ ಅಂತ ಜನಕ್ಕೆ ಒಟ್ಟೊಟ್ಟಿಗೆ ಆಫರ್ ಈಗ ಹೌದು ಏನಾಗ್ಬಿಡ್ತೈತೆ ಹಣ ನೋಡಬಾರ್ದು ಗುಣ ನೋಡಬೇಕು ರಾಜಕಾರಣ ಅಂತ ಬಂದಾಗ ಬೇರೆ ತರ ಚುನಾವಣೆ ಲಿಟ್ರಲ್ ಏನಾಗಿದೆ ಅಂದ್ರೆ ಒಂದು ನಾಲ್ಕು ನಾಲ್ವರ ಈ ಲೆಕ್ಕಾಚಾರ ಅವ್ರ ಟಿಕೆಟ್ ಫಿಕ್ಸ್ ಕಾಂಗ್ರೆಸ್ ಇಂದ ಸ್ವಾಮಿ ಜೆಡಿಎಸ್ ಇಂದ ಸುರೇಶ್ ಗೌಡ್ರು ಬಿಜೆಪಿಯಿಂದ ಗೌಡ್ರ ಫೈಟರ್ ರವೀನಾ ಅಂತ ಹೌದು ಫೈಟರ್ ವಿ ಚುನಾವಣೆಯಲ್ಲಿ ಫೈಟ್ ಮಾಡೋ ಫಿಕ್ಸ್ ಕೊಟ್ರೆ ಬಿಜೆಪಿ ಕೊಡದ ಇಂಡಿಪೆಂಡೆಂಟ್ ಅಂತ ನಿಂತವ್ರು ಅವ್ರುನು ಆದಂಗಾಲಿ ಅಖಾಡದಲ್ಲಿ ಆಟ ಆಡೇ ಬಿಡೋಣ ಅಂತ ಬಟ್ ಜನಗಳಿಗೆ ಕನ್ಫ್ಯೂಸು ಅಣ್ಣ ಯಾರು ಗೆಲ್ತಾರ್ ಶಿವ ಅಣ್ಣ ಯಾರ ಕನ್ಫ್ಯೂಸ್ ಪಾರ್ಟಿ ಬೇಸ್ ವೋಟು ಜೆಡಿಎಸ್ಗೂ ಇದೆ ಪಾರ್ಟಿ ಬೇಸ್ ವೋಟು ಕಾಂಗ್ರೆಸ್ಗೂ ಇದೆ ಆದ್ರೆ ಈ ವ್ಯಕ್ತಿಗಂತ ವ್ಯಕ್ತಿಗಂತಷ್ಟು ವೋಟ್ ಇದೆ ಫೈಟರ್ ರವಿ ಫೈಟ್ ಮಾಡಿ ಒಂದಷ್ಟು ಓಟ್ ಎತ್ಕೊಂಡ್ ಕುದ್ದವ್ರ ಒಂದ್ ಹದಿನೈದು ಇಪ್ಪತ್ ಸಾವಿರ ಮಹಿಳೆಯರು ಕರ್ಸಿ ದೊಡ್ಡ ಕಾರ್ಯಕ್ರಮ ಮಾಡಿ ವಿಜಯ ಸಂಕಲ್ಪ ಜನಸಂಕಲ್ಪ ಬಿಜೆಪಿದ್ ಮಾಡಿ ಅಣ್ಣ ನಂದು ನೋಡ್ ಕದರ್ ಅಂತ ತೋರ್ಸವ್ರ ಅವರು ಅವ್ರ ಹೆಂಗ್ ಅವ್ರಿಗೂ ನಿರೀಕ್ಷೆ ಇರಲಿಲ್ಲ ಫೈಟರ್ ರವಿ ಜನ ಬರ್ತಾರೆ ಅಂತ ರಾಜಕಾರಣಿ ಹೆಂಗ ಹೋಗುತ್ತೆ ಅಂತ ಈ ಶಿವರಾಮ ಫೈಟರ್ ರವಿ ಜನ ಸೇರಿಸಿ ನೋಡಿ ಇವ್ರಿಗೆ ಹಿಂಗೆ ನಾನು ಬಿಜೆಪಿಗೆ ಹೋಗ್ಬಿಟ್ರೆ ಇನ್ನಂಗ ಮಾಡಬಹುದು ಅಂದ್ರೆ ಕಾನ್ಫಿಡೆನ್ಸ್ ಬಂತೇನ ಹಂಗ ಕೊನೆ ಮೂಮೆಂಟ್ ಅಲ್ಲಿ ನಿರ್ಧಾರ ಬದಲಾಯಿಸ್ಕೊಂಡು ಬಿಜೆಪಿ ಸೇರ್ಕೊಂಡವ್ರೆ ಓ ಅದೇ ಕತೆ ನಡೀತಾ ಇದೆ ಬಟ್ ನಾಗಮಂಗಲ ರಾಜಕಾರಣದ ರಿಯಲ್ ಫೈಟ್ ಈಗ ಶುರುವಾಗಿದೆ ಇವತ್ತಿನವರೆಗೆ ನಡೆದಂತ ರಾಜಕಾರಣ ಏನು ಅಲ್ಲ ಹೌದು ಏಟಿ ನೈನ್ ಶಿವರಾಮಯ್ಯ ಗೌಡರು ನೈಂಟಿ ಫೋರ್ ಶಿವರಾಮಯ್ಯ ಗೌಡರು ರಾಜಕಾರಣನೂ ಅಲ್ಲ ಇದು ತೊಂಬತ್ತೊಂಬತ್ತರ ರಾಜಕಾರಣನೂ ಅಲ್ಲ ಕಳೆದ ಮೂವತ್ತು ವರ್ಷಗಳಲ್ಲಿ ಈ ರೀತಿಯ ರಾಜಕಾರಣವನ್ನು ನಾಗಮಂಗಲ ಜನ ಕಂಡಿಲ್ಲ ಆ ಮಟ್ಟಿಗಿನ ರಾಜಕಾರಣ ರೋಚಕತೆ ನಡೀತಾ ಇದೆ ರಿಯಲ್ ಫೈಟ್ ಶುರುವಾಗಿದೆ ಈಗ ಹೌದು ಸೊ ಹಾಗಾಗಿ ಫೈಟರ್ ರವಿ ಬಂದಿರುವಂತ ಫೈಟ್ ಅಲ್ಲ ಬಟ್ ಒಂಥರ ವಿಚಿತ್ರವಾದ ಫೈಟ್ ಇದು ನಾಗಮಂಗಲ ರಾಜಕಾರಣ ವೀಕ್ಷಕರ ನಿಮ್ ಪ್ರಕಾರ ಹೊರಗಡೆ ಅವ್ರಿಗೆ ಗೊಂದಲ ಅನ್ಸತ್ತೆ ನಿಮ್ಗೂ ಕೆಲವ್ರಿಗೆ ಹಂಗ ಅನ್ಸುತ್ತೆ ನಿಮ್ ಪ್ರಕಾರ ರಾಗಮಂಗಲದಲ್ಲಿ ಏನ್ ಕತೆ ಚಲರಾಜಸ್ವಾಮಿ ಅವರ ಶಿವರಾಮೇಗೌಡ್ರ ಫೈಟರ್ ರವಿನ ಸುರೇಶ್ ಗೌಡ್ರ ಸುರೇಶ್ ಗೌಡ್ರ ಏನ್ ಕತೆ ಅಲ್ಲಿ ಕಾಮೆಂಟ್ ಮಾಡಿ ಹಾಗೆ ಈ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಶಾಸಕರಾಗ್ತಾರೆ ಕಾಮೆಂಟ್ ಮಾಡಿ ಫೈನಲ್ ನಮ್ದೊಂದು ಕಳಕಳಿ ಇದೆ ಒಳ್ಳೆಯವರು ವಿಧಾನಸೌಧದ ಮೆಟ್ಲನ್ನು ಹತ್ತಬೇಕು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಇಡೀ ದೇಶಕ್ಕೆ ಮಾದರಿ ಆಗಬೇಕು ಕರ್ನಾಟಕ ಚುನಾವಣೆ ಏನಪ್ಪ ಹೆಂಗೂ ಚುನಾವಣೆ ಮಾಡ್ತಾರೆ ಅನ್ನಿಸ್ಬೇಕು ಆ ಸರ್ಕಾರ ಬರುತ್ತಾ ಬರಲಿ ಪರವಾಗಿಲ್ಲ ಆದರೆ ವಿಧಾನಸೌಧದಲ್ಲಿ ಇರೋರೆಲ್ಲ ಒಳ್ಳೆಯವರು ಅನ್ನೋ ಖುಷಿ ನಮಗಿರುತ್ತೆ ಸೂಕ್ತ ವ್ಯಕ್ತಿ ಯೋಗ್ಯ ವ್ಯಕ್ತಿ ಅರ್ಹ ವ್ಯಕ್ತಿ ಈ ಹಣ ಮಾಡೋರು ದುಡ್ಡು ಮಾಡೋಕೆ ಬರ್ತೀನಿ ಅಂದವರು ಇಡೀ ನಮ್ಮ ಫ್ಯಾಮಿಲಿ ವಂಶ ಎಲ್ಲ ರಾಜಕೀಯ ಮಾಡಬೇಕು ಕುಂತು ತಿಂದರು ತೆಗೆದ್ರು ಮುಗಿದಿರೋ ಅಷ್ಟು ಹಣ ಮಾಡೋಕೆ ಯಾರು ರಾಜಕೀಯಕ್ಕೆ ಬರ್ತಾರೆ ಯೋಚನೆ ಮಾಡಿ ನಿಮ್ಮನ್ನು ನೀವು ಮಾರ್ಕೋಬೇಡಿ ಆಲ್ರೆಡಿ ಉಡುಗೊರೆ ಕೊಟ್ಟಿರೋ ಉಕುಕ್ಕರ ಎಲ್ಲ ಎಲೆಕ್ಷನಿಗೆ ಮೊದಲೇ ಬ್ಲಾಸ್ಟ್ ಆಗ್ತಾ ಸ್ವಲ್ಪ ಯೋಚನೆ ಮಾಡಿ ಯಾರಿಗೆ ಯೋಗ್ಯರು ಪಕ್ಷ ಒಂದು ಕಡೆ ಲಿಸ್ಟ್ ಮಾಡ್ಕೊಳ್ಳಿ ಇನ್ನೊಂದು ಕಡೆ ಜಾತಿ ಲಿಸ್ಟ್ ಮಾಡ್ಕೊಳ್ಳಿ ಎಲ್ಲವನ್ನ ಸೈಡ್ಗೆ ಇಟ್ಬಿಡಿ ವ್ಯಕ್ತಿ ಪಕ್ಷ ಜಾತಿ ಬಿಟ್ಟು ಬಿಟ್ಟು ವ್ಯಕ್ತಿಗೆ ಯಾವ ವ್ಯಕ್ತಿ ಸೂಕ್ತ ಎಮ್ ಎಲ್ ಎ ಆಗ್ಲಿಕ್ಕೆ ಯಾರು ಕೆಲಸ ಮಾಡ್ತಾರೆ ಯಾರು ಜನರ ಜೊತೆ ಇರ್ತಾರೆ ಯಾರು ಕಳ್ಳಾಟ ಮಾಡಲ್ಲ ಎಲ್ಲವನ್ನೂ ಲೆಕ್ಕ ಹಾಕೊಂಡು ಓಟ್ ಹಾಕಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಎಸ್ ಯೋಗ್ಯರು ವಿಧಾನಸೌಧದಲ್ಲಿ ಕೂತ್ರೆ ಯೋಗ್ಯ ನಿರ್ಧಾರಗಳಾಗುತ್ತೆ ಹಾಗಾಗಿ ಯೋಗ್ಯರನ್ನ ಆಯ್ಕೆ ಮಾಡಿ ಅನ್ನೋದು ನಮ್ಮ ಕಳಕಳಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ